ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರ ಕೃಪಾಕಟಾಕ್ಷಗಳೊಂದಿಗೆ ಹಾಗೆಯೇ ಆಶೀರ್ವಾದದೊಂದಿಗೆ ಸಂತ ಸಿಸಿಲಿಯಾ ಸಂಗೀತ ಶಾಲೆ ಕೊಪ್ಪ ಇವರು ಅರ್ಪಿಸುವ ಸಂಗೀತ ಸಮ್ಮಿಲನ ಸೀಸನ್ 2 ಈ ಕಾರ್ಯಕ್ರಮ ಹಿತವಾಗಿ ಸೊಗಸಾಗಿ ರಸವತ್ತಾಗಿ ಮೂಡಿ ಬರುತ್ತಿರುವುದು ನಮ್ಮ ಕರುನಾಡಿಗೆ ಹೆಮ್ಮೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಸಮ್ಮೇಳಿಸಿದ್ದೀರಿ ಸಂಗೀತ ಸಮ್ಮಿಲನಕ್ಕೆ. ನೀವೆಲ್ಲರೂ ಅರ್ಹರು. ವಂದನೆಗೆ, ಅಭಿನಂದನೆಗೆ, ಶುಭ ವಂದನೆ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ವನಸಿರಿ ಹನಿ ಲ್ಯಾಮ್ ಸೊಸೈಟಿ ಕೊಪ್ಪ, ಸುಬ್ರಹ್ಮಣ್ಯ ಧರ್ಮಸ್ಥಳ ಸಂಘ ಚಾವಲ್ಮನೆ, ಬೆಣ್ಣಿಡಿ ಕ್ರೋಸ್ ಬಾಳ್ಗಡಿ ಕೊಪ್ಪ, ಅನಿಲ್ ಕುಮಾರ್ ಕೆಎನ್ ನಾರ್ವೆ ಕೊಪ್ಪ, ಶ್ರೀನಿಧಿ ಗ್ರಾಫಿಕ್ಸ್ ಅಂಡ್ ಎಂಟರ್ಪ್ರೈಸಸ್ ಎನ್ನಾರ್ಪುರ, ಎಂಕೆ ಕಂಪ್ಯೂಟರ್ಸ್ ಮಲ್ಲಿಕಾರ್ಜುನ ಬೀದಿ ಶೃಂಗೇರಿ, ಶ್ರೀ ರಾಜೇಶ್ ಭಟ್ ಕೊಳಲು ತಯಾರಕರು ಮೇಲ್ಪಾಲ್. ಇವರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಋಣ್ಮನಗಳ ಅನಂತಾನಂತ ವಂದನೆಗಳು. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲಾ ವೀಕ್ಷಕರು ನಮ್ಮ ಕಾರ್ಯಕ್ರಮಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಉತ್ತಮವಾದಂತಹ ಕಮೆಂಟ್ ಮಾಡುವುದರ ಮೂಲಕ ನಮ್ಮ ಎಲ್ಲಾ ಸ್ಪರ್ಧಾಳುಗಳನ್ನು ಪ್ರೋತ್ಸಾಹ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್ಪಿಬಿ ಗಾನ ನಮನದ ಸುತ್ತಿನ ಇವತ್ತಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶ್ರೀ ಎಸ್ಪಿಬಿ ಅವರು ಸಂಗೀತ ಲೋಕದ ಮಹಾನ್ ದಿಗ್ಗಜ, ಮೇರು ಶಿಖರ, ಸಂಗೀತ ಜಗತ್ತಿನ ದೊಡ್ಡ ಶಕ್ತಿ, ಮಹಾಶಕ್ತಿ ವ್ಯಕ್ತಿಯಾದರೂ ಮಹಾಶಕ್ತಿ. ಅವರ ಮಾರ್ಗದರ್ಶನ, ಅವರ ಆದರ್ಶ, ಅವರು ನಡೆದು ಬಂದಂತಹ ದಾರಿ ನಮಗೆಲ್ಲರಿಗೂ ದುಬಾರಿಯಾದರೂ ಬಲು ಮಾದರಿ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಎಸ್ಪಿಬಿ ಗಾನ ನಮನದ ಸುತ್ತಿನಲ್ಲಿ ಅವರದೇ ಗೀತೆ ಆರಂಭಿಸೋಣ. ಶುಭವಾಗಲಿ. ನನ್ನ ಹೆಸರು ಹರೀಂದ್ರ, ವಯಸ್ಸು 44, ನಾನು ಲಂಡನ್ನಿಂದ. ಕರುಣಾಡ ತಾಯಿ ಸರಳ ಜಿಮ್ಮಯಿ, ಕರುಣಾಡ ತಾಯಿ
ನಮಸ್ಕಾರ. ನನ್ನ ಹೆಸರು ಆರತಿ. ಯಲದಹಳ್ಳಿ ಗ್ರಾಮ, ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕು. ನಾನು ಸಂಗೀತ ಸಮ್ಮೇಳನ ಸೀಸನ್ 2 SPB ಸುತ್ತಿಗೆ ಆಯ್ಕೆಯಾಗಿರುವ ಸ್ಪರ್ಧಿ. ನಿನಗಾಗಿ ಜೀವ ಕೊಡಲು ಕಾಯುತ್ತಿರುವೆ ಎಲ್ಲಿರುವೆ ಯೋ ಪ್ರೀತಿಯೇ, ನೀನೆಷ್ಟು ದೂರವೇ ಈ ದೂರವು ಈ ಕ್ಷಣವು ಮಾತ್ರವೇ. ಮಾತಿನಲ್ಲಿ ಪ್ರೀತಿಯು ಕನಸುಗಳ ತೆರೆದಾಯಿತು, ಕಾತುರದ ಕಣ್ಣಂಚಲಿ ಮನಸ್ಸುಗಳ ಬೇರೆ ತಾಯಿತು. ಈಗಲೂ ಹೇಳೇ ಬೇಗ ಮುಖಾಮುಖಿ ಯಾವಾಗ, ಓ ಪ್ರೀತಿ ನೀನಿತ್ತು ದೂರವೇ ಈ ದೂರವು ಈ ಕ್ಷಣವು ಮಾತ್ರವೇ. ಥ್ಯಾಂಕ್ ಯು. ನಾನು ಸಾತ್ವಿಕ್ ಕಾರ್ಲೊ, 12 ವರ್ಷ, ಬಸಳೆಕಟ್ಟೆ. ಅವ್ವ ಕಣ್ಣು ನಮ್ಮ ಜೀವ ಕಣ್ಣು,
ಮೂಡಿಗೆರೆ, ವಯಸ್ಸು 20. ಸೂರ್ಯನು ಎಲ್ಲೋ ತಾವರೆಯಲ್ಲೋ ಕಾಣಲು ಕಾತರ ಕಾರಣವೇನು? ಚಂದಿರನೆಲ್ಲೋ ನೈದಿಲೆಯೆಲ್ಲೋ ನೋಡಲು ಅರಳುವ ಸಡಗರವೇನು? ಎಲ್ಲೇ ಇರಲಿ ಹೇಗೆ ಇರಲಿ ಕಾಣುವ ಆಸೆ ಏತಕೋ ಏನು? ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ? ಹುಣ್ಣಿಮೆಯಲ್ಲಿ ತಣ್ಣನೆ ಗಾಳಿ ಬೀಸಲು ನಿಮ್ಮ ನೆನಪಾಗುವುದು, ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು, ಬಯಕೆಯ ತುಂಬಿ ಆಸೆಯ ತುಂಬಿ ಎದೆಯನ್ನು ಕೊರೆದು ಕಾಡುವುದೇನು? ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಏನಿ ಸ್ನೇಹ ಸಂಬಂಧ, ಎಲ್ಲಿಯದು ಈ ಅನುಬಂಧ? ಏನಿ ಸ್ನೇಹ ಸಂಬಂಧ, ಇಲ್ಲಿಯದು ಈ ಅನುಬಂಧ?
ಶಾಮನ ಮುರುಳಿಲೋಲನ ಪ್ರೀತಿಯಂತ ಕವನ ನುಡಿಸಿಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನ ಹರಿಸಿಕೊಳ್ಳಲನು ಸೇರಿದಲ್ಲಿ ಪ್ರೀತಿ ಕಡಲನ್ನ ಹಗಳ ಮುತ್ತನು ಕಡಲಾಲೆಯನು ನಿನಗೆ ತರುವೆ ನಾನು ಸೇರಿ ನಿನ್ನನು ಮುತ್ತಲ್ಲೇ ಮನೆಯ ಕಟ್ಟುವೆನು ಮುಗಿಲ ಮಿಂಚನು ತಂದೇಸಿ ದೀಪ ಹಚ್ಚುವೆನು ಹಗಲು ಇರುಳಲಿ ಬಿಸಿಲು ಮಳೆಯಲ್ಲಿ ಹೊಳೆವ ನಿನ್ನ ನಯನ ಪ್ರೀತಿ ಹರಿಸಿದೆ ತುಂಬೆನ್ನ ತಾಯಿ ಮಡಿಲನ್ನ ಜನಮ ಜನಮಗೂ ನಾ ಬಂದು ಸೇರುವ ನಿನ್ನ ಭೂಮಿ ಬರೆದರೂ ಪ್ರಳಯವಾದರೂ ಇರಲಿ ಎಂದು ಮಿಲನ ಭೂಮಿ ಇಲ್ಲವೇ ನಾ ಬರುವೆ ಬಾನಿಗೆ ಓ ಚಿನ್ನ ಬಾನು ಇಲ್ಲವೇ ನಿನ್ನ ಸಿರ ತಾಳಕ್ಕೆ ಬದು ಚಿನ್ನ ಗೀತೆ ಗಿರಿನವಿಲು ಎಲ್ಲೋ ಹೃದಯ ಹರಿತು ಚಿತ್ರದ ಹಾಡು ಸೋತು ನಲ್ಲ ನಿನ್ನ ಕೂಡಿದೆ
ಒಲವಿನ ಗಂಧ ಕೊಳಲಾನಂದ ಹೃದಯ ಹಾಡಿದೆ ಪ್ರೇಮ ಎನ್ನುವ ಮತಲ್ಲಿ ಎಂತ ನೋಡಿಯು ಪ್ರೀತಿಸಿರುವ ನನ್ನದು ಎಂತ ಜೋಡಿ ಗಿರಿನವಿಲು ಎಲ್ಲೋ ಕರಿಮುಗಿಲು ಎಲ್ಲೋ ಎಂತ ಭಾಗ್ಯ ನಿನ್ನ ನೋಡಿದೆ ಎಂತ ಪುಣ್ಯ ನಿನ್ನ ಸೇರಿದೆ ಎಂತ ಭಾಗ್ಯ ನಿನ್ನ ನೋಡಿದೆ ಎಂತ ಪುಣ್ಯ ನಿನ್ನ ಸೇರಿದೆ ನೀನೇ ನನ್ನ ಬಾಳ ಜ್ಯೋತಿಯು ನೀನೇ ನನ್ನ ಪ್ರೇಮ ಗೀತೆಯೂ ಒಲಿಯುತ ತಂದೆ ಗೆಲುವನು ತಂದೆ ನನ್ನ ಬಾಳಿದೆ ಪ್ರೇಮ ಎನ್ನುವ ಮತಲ್ಲಿ ಎಂತ ನೋಡಿ ಪ್ರೀತಿಸಿರುವ ನನ್ನದು ಎಂತ ಜೋಡಿ ಗಿರಿನವಿಲು ಎಲ್ಲ ಕರಿಮುಗಿಲು ಮಳೆ ಮಿಂಚು ಕಂಡು ಬಲು ಮೋಹ ಕೊಂಡು ಕುಣಿದಾಡಿ ಕೂಗಲು ಪ್ರೇಮ ಎನ್ನುವ ಮತಲ್ಲಿ ಎಂತ ನೋಡಿ ಪ್ರೀತಿಸಿರುವ ನನ್ನದು ಎಂತ ನೋಡಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ಮಲ್ಲ. ನನ್ನ ಊರು ಕುಸ್ವಾನಿ. ನನ್ನ ವಯಸ್ಸು 25. ಪ್ರೀತಿಯ ನಾನು
ಹೇಳಿದ ನೆನಪೆಲ್ಲ ಎದೆ ತುಂಬಿ ಹಾಳಾಗಿದೆ. ನನ್ನ ಹೆಸರು ವರ್ಷಿಣಿ ಎಎಸ್, ಸ್ಥಳ ಹರಿಹರಪುರ, ವಯಸ್ಸು 11. ನನ್ನ ಮನಸ್ಸಿನ ಮಂದಿರದಿ ದೇವತೆ ನೀನಾದೇ, ನನ್ನ ಕನಸಿನ ಲೋಕದಲ್ಲಿ ರಾಣಿಯೇ ನೀನಾದೇ, ನನ್ನ ಬಾತೀರದಿ ಕಾಯುತಿ ಹೇ ಈ ಹೃದಯವು ಮಿಡಿಯುತ್ತಿದೆ. ಓ ಚೆಲುವೆ ನಾಟಿನ ಸಿರಿನ ವಿಲೆ, ಸಿತ ಕುಸುಮದಲು ನಿನ್ನ ಹುಸಿನಗೆ ಮೂಡುವುದು, ತೇಲುವ ಮುಗಿಲಿನಲು ನಿನ್ನ ರೂಪವೇ ಕಾಣುವುದು. ನನ್ನ ದೇಹದ ಪ್ರತಿ ಕಣ ಕಣದಲ್ಲೂ ನೀನೇ ತುಂಬಿರುವೆ, ಕಣ್ತೆರೆದರೆ ಕಾಣಿಸುವೆ, ಈ ಮನದಲ್ಲಿ ಉಳಿದಿರುವೆ. ಓ ಚೆಲುವೆ ನಾಟನ ಸಿರಿನ ವಿರೆ, ಹಂಸನ ನಡೆಯವಳೆ, ನಿನ್ನ ಮೋಹದ ಅಮಲಲ್ಲಿ ನಾಮೈ ಮರೆತಿರುವೆ, ನಾಮೈ ಮರೆತಿರುವೆ. ತು
ಬೀಸು ಮೆಲ್ಲ ಬೀಸು ಗಾಳಿಯೇ, ತುಸು ಮೆಲ್ಲ ಬೀಸು ಗಾಳಿಯೇ, ಇಲಾಲಿ ಸುವಾಲಿ ಈ ತಾಯಿ ಕೇಳಲಿ, ನಿದ್ದೇನಿ ಹಾಡಲಿ, ಸದ್ವೇದಿಕೆಯಲ್ಲಿ ಎಸ್ಪಿಬಿ ಗಾನ ನಮನದ ಸುತ್ತು ಈ ಹೊತ್ತಿನಲ್ಲಿ ಸುಸಂಪನ್ನಗೊಂಡಿದೆ. ನೀವೆಲ್ಲರೂ ಕೂಡ ತುಂಬ ಅಚ್ಚುಕಟ್ಟಾಗಿ, ತುಂಬ ಸುಂದರವಾಗಿ, ತುಂಬ ಉತ್ತಮವಾದಂತಹ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ತುಂಬ ಉತ್ತಮವಾಗಿ ಹಾಡಿದಿರಿ. ಇದು ತುಂಬ ಸಂತೋಷದ ವಿಚಾರ. ಎಸ್ಪಿಬಿ ಅವರ ಹಾಡನ್ನು ಆಯ್ಕೆ ಮಾಡಿಕೊಂಡು ಹಾಡುವುದು ನಿಮ್ಮೆಲ್ಲರ ಸೌಭಾಗ್ಯವೇ ಸರಿ. ಏಕೆಂದರೆ ಎಸ್ಪಿಬಿ ಸರ್ ಅವರ ಸಾಧನೆ, ಅವರ ಸಾಧನೆ, ಅವರ ಸಾಧನೆಯ ಪುಟಗಳನ್ನು ನಮಗೋಸ್ಕರ ಇದೇ ಕರುನಾಡಿನಲ್ಲಿ ಪುಟ ಪುಟಗಳಾಗಿ ತೆರೆದಿಟ್ಟು ಹೋಗಿದ್ದಾರೆ. ಯಾವ ಪುಟಗಳಿಂದ ಬೇಕಾದರೂ ಅವರ ಸಾಧನೆಯನ್ನು ನಾವು ಆಯ್ಕೆ ಮಾಡಿಕೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಸಾಧನೆಯ ದಾರಿಯನ್ನು ಒಮ್ಮೆ ಮೆಲುಕು ಹಾಕೋಣ. ಸರಿಸುಮಾರು ಚಲನಚಿತ್ರ ರಂಗದಲ್ಲಿ ಸರಿಸುಮಾರು ಅವರು ಹಾಡಿದಂತಹ ಗೀತೆಗಳು 75,000 ಹೆಚ್ಚು ಗೀತೆಗಳು. ಸುಮಾರು 56 ವರ್ಷಗಳ ಕಾಲ ಅವರು ಸಂಗೀತ ಲೋಕದಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡು ಸಿನಿಮಾ ಜಗತ್ತಿಗೆ 56 ವರ್ಷಗಳ ಕಾಲ ಗಾಯನವನ್ನು, ಕಂಠಸಿರಿಯನ್ನು ದಾನ ಮಾಡುತ್ತಾ ಅವರು ತಮ್ಮ ಕೆಲಸವನ್ನು ನಿರ್ವಹಿಸಿದಂತಹ ಮೇರು ವ್ಯಕ್ತಿತ್ವ. ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಗಾಯಕರಾಗಿ, ವಾಚಕರಾಗಿ, ಭಾಷಣಕಾರರಾಗಿ ಹತ್ತು ಹಲವಾರು ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ಸಾಧನೆ, ಹಿರಿಮೆ, ಗರಿಮೆ ಅವರದಾದರೆ ಅವರ ಅಷ್ಟು ಸಾವಿರಾರು ಹಾಡುಗಳನ್ನು ಕೇಳುವಂತಹ ಗತ್ತು ಗಮ್ಮತ್ತು ನಮ್ಮದಾಗಿದೆ. ಇಲ್ಲಿಗೆ ಎಸ್ಪಿಬಿ ಗಾನ ನಮನದ ಸುತ್ತು ಇಲ್ಲಿಗೆ ಮುಕ್ತಾಯಗೊಂಡಿದೆ. ಮುಂದಿನ ಸುತ್ತಿಗೆ ನೀವು ಸಿದ್ಧರಾಗಬೇಕಾಗಿರುವುದು ಜಾನಪದ ಗೀತೆಯ ಸುತ್ತು. ಈ ಸುತ್ತಿನಲ್ಲಿ ನಾವು ಮೊದಲು ಕೊಟ್ಟಲ್ಪಟ್ಟಂತಹ ನಮ್ಮ ಎಲ್ಲ ನಿಯಮಾವಳಿಗಳನ್ನು ಪಾಲಿಸಬೇಕು. ಹಾಗೆಯೇ ಚಲನಚಿತ್ರ ಗೀತೆಗಳಿಂದ ಆಯ್ಕೆ ಮಾಡಿಕೊಂಡಂತಹ ಗೀತೆಗಳನ್ನು ಹಾಡುವ ಹಾಗಿಲ್ಲ. ಆದಷ್ಟು ಮೂಲ ಜಾನಪದ ಗೀತೆಗಳನ್ನೇ ಹಾಡುವುದು ಬಹಳ ಉತ್ತಮ. ಇದು ವಿಶೇಷವಾಗಿ ಗಮನಿಸಬೇಕು. ನೀವು ನಮ್ಮ ತೀರ್ಪುಗಾರರ ಅನಿಸಿಕೆ ಅಭಿಪ್ರಾಯದ ಮೇರೆಗೆ ನೀವು ಎಸ್ಪಿಬಿ ಸುತ್ತಿನಲ್ಲಿ ಎಲಿಮಿನೇಷನ್ ಆಗ್ತಾ ಇಲ್ಲ ಯಾರೂ ಕೂಡ. ನಿಮಗೆ ಇನ್ನೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ.
ನಿಮ್ಮ ಮೇಲೆ ಕೃಪೆ ತೋರಿದ್ದಾರೆ. ತುಂಬಾ ಉತ್ತಮವಾಗಿ ಹಾಡ್ತಾ ಇದ್ದಾರೆ ಎಲ್ಲಾ ಸ್ಪರ್ಧಿಗಳು. ಆ ಹಿನ್ನೆಲೆಯಲ್ಲಿ ಜಾನಪದ ಗೀತೆಯ ಸುತ್ತಿನ ಅಂತಿಮದಲ್ಲಿ ನಿಮಗೆ ಎಲಿಮಿನೇಷನ್ ಮಾಡ್ತೇವೆ ಅನ್ನುವಂತಹ ಸೂಚನೆಯನ್ನ ನಮ್ಮ ತೀರ್ಪುಗಾರರು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಗಮನಿಸಬೇಕು, ಜಾನಪದ ಗೀತೆಯ ಸುತ್ತಿನ ಅಂತಿಮದಲ್ಲಿ ಎಲಿಮಿನೇಷನ್ ಮಾಡಲಾಗುತ್ತೆ. ಮುಂದಿನ ಜಾನಪದ ಗೀತೆಯ ಸುತ್ತಿನಲ್ಲಿ ನಾವು ನೀವೆಲ್ಲರೂ ಭೇಟಿಯಾಗೋಣ. ಶುಭವಾಗಲಿ. ನಾನು ನಿಮ್ಮ ಪ್ರೀತಿಯ ವಸಂತ ಶೇಖರ್, ಮತ್ತೆ ಸಿಗ್ತೇನೆ. ನಮಸ್ಕಾರ.